Hi children, good morning. Okay, I'll continue the class now. In previous class you have already studied. Now let us start the prehistoric period. The period before the discovery of the art of writing is called the prehistoric age. See here, what is prehistoric period? The period before the discovery of art of writing andre nam barvanigene gottirlila avaga andre writing kuda gottirlila avaga discover agiruvanta idukke navu enanta karitivi prehistoric age anta karitivi. This is so because we do not find evidence of the linguistic development or the use of script. ಹಾಗಾಗಿ ಬರವಣಿಗೆ ಇಲ್ಲದ್ರಿಂದ ಏನಾಯ್ತು ನಮಗೆ ಏನು ಎವಿಡೆನ್ಸ್ ಸಿಗಲಿಲ್ಲ ಯಾವುದು ಎಲ್ಲಿ ಏನು ನಡೆಯುತ್ತಿದೆ ಏನು ನಡೆದಿತ್ತು ಹಿಂದೆ ಏನು ಜೀವನ ನಡೆದಿತ್ತು ಅನ್ನೋ ಸ್ಕ್ರಿಪ್ಟ್ ಕೂಡ ಏನು ನಮಗೆ ಪತ್ತೆ ಆಗಿರಲಿಲ್ಲ. ವಿ ಡಿ ನಾಟ್ ಗೆಟ್ ಎನಿ ರಿಟನ್ ರೆಕಾರ್ಡ್ಸ್ ಫಾರ್ ದ ಸ್ಟಡಿ ಆಫ್ ಹಿಸ್ಟ್ರಿ ಆಫ್ ದಿಸ್ ಪೀರಿಯಡ್ ಅಂದ್ರೆ ನಮಗೆ ಯಾವುದು ಬರವಣಿಗೆ ಮೂಲಕ ಇರುವಂತ ರಿಟನ್ ರೆಕಾರ್ಡ್ಸ್ ಯಾವುದು ನಮಗೆ ಹಿಸ್ಟ್ರಿಯ ಹಿಂದಿನ ಪಾಸ್ಟ್ ಹಿಸ್ಟ್ರಿಯ ಬಗ್ಗೆ ಸಿಕ್ಕಿರಲಿಲ್ಲ. ದೆನ್ ಹೌ ಡು ವಿ ಗೆಟ್ ಟು ನೋ ಅಬೌಟ್ ದ ಪೀಪಲ್ ಅಂಡ್ ದೇರ್ ಲೈಫ್ ಇನ್ ದ ಪ್ರೀ ಹಿಸ್ಟಾರಿಕ್ ಏಜ್. ಹಾಗಾದ್ರೆ ಹೇಗೆ ಪ್ರೀ ಹಿಸ್ಟಾರಿಕ್ ಪೀಜ್ನಲ್ಲಿ ಇದ್ದಂತ ಜನರ ಲೈಫ್ ಇತ್ತು ಅನ್ನೋದು ನಮಗೆ ಗೊತ್ತಾಗುತ್ತೆ ಅನ್ನೋದು ನೋಡೋಣ. ದ ಸ್ಕಾಲರ್ಸ್ ಹೂ ಸ್ಟಡಿ ದಿಸ್ ಪೀರಿಯಡ್ ಆರ್ ಕಾಲ್ಡ್ ಆರ್ಕಿಯಾಲಜಿಸ್ಟ್. ಇದರಲ್ಲಿ ಇದ್ದಂತ ಸ್ಕಾಲರ್ಸ್ ಪಂಡಿತರು ಇದ್ರಲ್ಲ ಅವರಿಗೆ ಆರ್ಕಿಯಾಲಜಿಸ್ಟ್ ಅಂತ ಕರಿತೀವಿ. ಇನ್ ದಿಸ್ ಏಜ್ ಮ್ಯಾನ್ ವಾಸ್ ಎ ನೊಮಾಡ್ ಅಂಡ್ ಇಂಡಲ್ಜ್ಡ್ ಇನ್ ಹಂಟಿಂಗ್ ಅಂಡ್ ಫುಡ್ ಗ್ಯಾದರಿಂಗ್. ಈ ಹಿಂದೆ ಪ್ರೀ ಹಿಸ್ಟೋರಿಕ್ ಪೀರಿಯಡ್ ಅಲ್ಲಿ ಮಾನವ ಹೇಗಿದ್ದಂದ್ರೆ ಈ ವಾಸ್ ಎ ನೊಮಾಡ್. ನೊಮಾಡ್ ಮೀನ್ಸ್ ವಾಟ್? ನೊಮಾಡ್ ಅಂದ್ರೆ ಏನು? ಹಲೆಮಾರಿಗಳು. ಅಂಡ್ ಇಂಡಲ್ಜ್ ಇನ್ ಹಂಟಿಂಗ್ ಅಂಡ್ ಫುಡ್ ಗ್ಯಾದರಿಂಗ್, ಏನು ಆಹಾರಕ್ಕಾಗಿ ಅವರು ಹಲ್ದಾಡ್ತಾ ಇದ್ರು ಫುಡ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕಾಗಿ. ಆರ್ಕಿಯಾಲಜಿಸ್ಟ್ ಹ್ಯಾವ್ ಡಿಸ್ಕವರ್ಡ್ ಫ್ಯೂ ಟೂಲ್ಸ್ ಕ್ರಿಯೇಟೆಡ್ ಅಂಡ್ ಯೂಸ್ಡ್ ಬೈ ದಿಸ್ ಪೀಪಲ್. ಆದ್ರೆ ಆರ್ಕಿಯಾಲಜಿಸ್ಟ್ ಏನ್ ಮಾಡಿದ್ರು? ಡಿಸ್ಕವರ್ ಮಾಡಿದ್ರು ಅಂದ್ರೆ ಏನು? ಅವ್ರ ಹಿಂದೆ ಕೆಲವೊಂದು ಟೂಲ್ಸ್ ಅನ್ನ ಯೂಸ್ ಮಾಡಿದ್ರು ಅಂದ್ರೆ ಏನು? ಪ್ರಾಣಿಗಳನ್ನ ಬೇಟೆ ಆಡೋಕ್ ಇರ್ಬೋದು ಅಥವಾ ಏನಕ್ಕಾದ್ರೂ ಯೂಸ್ ಮಾಡಿದಂತ ಟೂಲ್ಸ್ ಅನ್ನ ಅವರು ಕಂಡಿಡಿದ್ರು. ಪ್ರಾಬಬ್ಲಿ ದೇ ಯೂಸ್ ದ ಟೂಲ್ಸ್ ಮೇಡ್ ಆಫ್ ಸ್ಟೋನ್ ವುಡ್ ಅಂಡ್ ಬೋನ್ಸ್. ಅವರು ಕಂಡಿಡಿದಂತ ಟೂಲ್ಸ್ ಯಾವ್ದ್ರಿಂದ ಮಾಡಿತ್ತು? ಕಲ್ಲಿನಿಂದ, ಕಟ್ಟಿಗೆಯಿಂದ ಹಾಗೂ ಮತ್ತೆ ಪ್ರಾಣಿಗಳ ಮೂಳೆಗಳಿಂದ ಮಾಡಿದಂತ ಟೂಲ್ಸ್ ಇತ್ತದು. ಅಮಾಂಗ್ ದೇಸ್ ಓನ್ಲಿ ಟೂಲ್ಸ್ ಮೇಡ್ ಆಫ್ ಸ್ಟೋನ್ ಹ್ಯಾವ್ ಸರ್ವೈವ್ಡ್ ಟುಡೇ. ಅಮಾಂಗ್ ದೇಸ್ ಓನ್ಲಿ ಟೂಲ್ಸ್ ಮೇಡ್ ಆಫ್ ಸ್ಟೋನ್ ಹ್ಯಾವ್ ಸರ್ವೈವ್ಡ್ ಟುಡೇ. ಈಗ ನಮ್ಗೆ ಸಿಗ್ತಾ ಇರೋದು ಯಾವ್ದು ಸಿಗ್ತಾ ಇದೆ? ಸ್ಟೋನ್ ಇಂದ ಮಾಡಿದಂತ ಮಾತ್ರ ನೋಡಬಹುದು. ಪ್ರೊವೈಡಿಂಗ್ ಅಸ್ ದ ಸೋರ್ಸಸ್ ಫಾರ್ ಸ್ಟಡಿ. ಹ್ಯೂಮನ್ ಬೀಯಿಂಗ್ಸ್ ಇನ್ ದ ಪ್ರೀ ಹಿಸ್ಟಾರಿಕ್ ಏಜ್ ಯೂಸ್ ಸ್ಟೋನ್ ಟೂಲ್ಸ್ ಟು ಪೀಲ್ ದ ಸ್ಕಿನ್ ಅಂಡ್ ಸಪರೇಟ್ ದ ಫ್ಲಶ್ ಅಂಡ್ ಬೋನ್ಸ್ ಆಫ್ ಅನಿಮಲ್ಸ್. ಹಿಂದೆ ಮಾನವ ಏನ್ ಮಾಡ್ತಾ ಇದ್ದ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಲ್ಲಿ ಆ ಕಲ್ಲಿನ ಆಯುಧಗಳನ್ನ ಯೂಸ್ ಮಾಡಿ ಏನು ಪ್ರಾಣಿಯ ಚರ್ಮವನ್ನ ಮತ್ತು ಮೂಳೆಗಳನ್ನ ಬೇರ್ಪಡಿಸ್ತಾ ಇದ್ರು. ಟು ಸ್ಕ್ರಾಪ್ ಅಂಡ್ ಬ್ರೇಕ್ ಆಫ್ ಟ್ರೀ ಆಗೆ ಮತ್ತು ಮರಗಳನ್ನು ಕಡಿಲಿಕ್ಕೆ ಮತ್ತೆ ರೊಂಬೆಗಳನ್ನ ಮುರಿಲಿಕ್ಕೂ ಕೂಡ ಯೂಸ್ ಮಾಡ್ತಾ ಇದ್ರು. ಅಂಡ್ ಟು ಕಟ್ ದ ಫ್ರೂಟ್ಸ್ ಅಂಡ್ ರೂಟ್ಸ್, ಹಾಗೆ ಹಣ್ಣುಗಳನ್ನು ಕತ್ತರಿಸಲಿಕ್ಕೆ ಬೇರ್ಗಳನ್ನು ಕತ್ತರಿಸಲಿಕ್ಕೂ ಕೂಡ ಕಲ್ಲಿನ ಆಯುಧಗಳನ್ನ ಯೂಸ್ ಮಾಡ್ತಾ ಇದ್ರು. ದ ಪೀಪಲ್ ಯೂಸ್ ಟು ಕ್ರಿಯೇಟ್ ಹ್ಯಾಂಡಲ್ಸ್ ಔಟ್ ಆಫ್ ಬೋನ್ಸ್ ಅಂಡ್ ವುಡ್ಸ್. ಹಾಗೆ ಜನರು ಏನ್ ಮಾಡಿದ್ರು? ಕ್ರಿಯೇಟ್ ಮಾಡಿದ್ರು ಹ್ಯಾಂಡಲ್ಸ್ ಯಾವ್ದ್ರಿಂದ? ಮೂಳೆಗಳಿಂದ ಹಾಗೂ ಕಟ್ಟಿಗೆಯಿಂದ. ಅಂಡ್ ಯೂಸಿಂಗ್ ದೆಮ್ ಲೈಕ್ ಸ್ಪಿಯರ್ಸ್ ಅಂಡ್ ಆರೋಸ್, ಅದನ್ನ ಹೇಗೆ ಯೂಸ್ ಮಾಡ್ತಾ ಇದ್ರು? ಸ್ಪಿಯರ್ಸ್ ಮತ್ತು ಆರೋಸ್ ಬಾಣಗಳ ತರ ಯೂಸ್ ಮಾಡ್ತಾ ಇದ್ರು. ಹಂಟೆಡ್ ಅನಿಮಲ್ಸ್, ದೇ ಯೂಸ್ ಸ್ಟೋನ್ಸ್ ಆಸ್ ಆಕ್ಸಿಸ್ ಟು ಚಾಪ್ ಡೌನ್ ಟ್ರೀಸ್. ಹಾಗೆ ಕಲ್ಲಿನಿಂದ ಕೊಡ್ಲಿ ತರ ಮಾಡಿಬಿಟ್ಟು ಅದನ್ನ ಏನ್ ಮಾಡ್ತಾ ಇದ್ರು? ಮರಗಳನ್ನು ಕಡಿಯಕ್ಕೆ ಯೂಸ್ ಮಾಡ್ತಾ ಇದ್ರು. ಅಂಡ್ ಕಟ್ ದೆಮ್ ಅಪ್ ಇಂಟು ಲಾಗ್ಸ್, ದೇ ಮೈಟ್ ಹ್ಯಾವ್ ಯೂಸ್ಡ್ ವುಡ್ ಟು ಬಿಲ್ಡ್ ಹಟ್ಸ್ ಫಾರ್ ದೆಮ್ ಸೆಲ್ಫ್. ಏನೋ ಹಾಗೆ ಕಟ್ಟಿಗೆಯನ್ನು ಕೂಡ ಯೂಸ್ ಮಾಡ್ತಾ ಇದ್ರು ಏನಕ್ಕೆ? ತಮ್ಮ ಗುಡಿಸಲುಗಳನ್ನು ಹಾಕೊಳ್ಳಿಕ್ಕೆ. ಅಂಡ್ ಟು ಮೇಕ್ ಹ್ಯಾಂಡಲ್ಸ್ ಆಫ್ ದೇರ್ ವೆಪನ್ಸ್. ಅಂಡ್ ದ ವರ್ಡ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಪ್ರೊವೈಡ್ಸ್ ದಿಸ್ ಸಾರ್ಟ್ ಆಫ್ ವಿಷನ್ ಟು ಅಸ್. ನೆಕ್ಸ್ಟ್ ಕಮ್ ಟು ವೇರ್ ಡಿಡ್ ದ ಪ್ರೀ ಹಿಸ್ಟಾರಿಕ್ ಮ್ಯಾನ್ ಲಿವ್. ಎಲ್ಲಿ ಈ ಪ್ರೀ ಹಿಸ್ಟಾರಿಕ್ ಮ್ಯಾನ್ ಎಲ್ಲಿ ವಾಸವಾಗಿದ್ದ ಅನ್ನೋದನ್ನ ನೋಡೋಣ. ದ ರಿಲಿಕ್ಸ್ ಆಫ್ ದ ಹಂಟಿಂಗ್ ಅಂಡ್ ಫುಡ್ ಗ್ಯಾದರಿಂಗ್ ಹ್ಯೂಮನ್ಸ್ ಆರ್ ಅವೈಲಬಲ್ ಇನ್ ಬಿಂಬ್ಯಾಟಿಕ್ ಅಂಡ್ ಹುನಸಗಿ ಅಂಡ್ ಕುರ್ನಾನ್ ಇನ್ ಇಂಡಿಯಾ. ಈ
ಇವರು ಮೊದಲು ಇದ್ದಿದ್ದ ವಾಸವಾಗಿದ್ದಂತ ಅವರು ಎಲ್ಲಿದ್ರು ಅಂದ್ರೆ ಬಿಂಬೆಟಕಿ ಹುನಸಗಿ ಅಂಡ್ ಕುರ್ನಾಲ್ ಇಂಡಿಯಾದಲ್ಲಿ ಈ ಕಡೆಗೆ ಇವರು ಪ್ರಿಹಿಸ್ಟೋರಿಕ್ ಮಾನ್ ಹಂಟಿಂಗ್ ಮತ್ತು ಫುಡ್ ಗ್ಯಾದರಿಂಗ್ ಮಾಡೋಗೆ ಸಿಗ್ತಾ ಇದ್ರು ದೇರ್ ಆರ್ ಮೆನಿ ಅದರ್ ಸೈಟ್ಸ್ ಇನ್ ವಿಚ್ ಸಚ್ ರಿಲಿಕ್ಸ್ ಹ್ಯಾವ್ ಬೀನ್ ಫೌಂಡ್ ಅಂದ್ರೆ ಅಲ್ಲಿ ಅವರು ವಾಸ ಮಾಡಿದಾಗ ಸಿಕ್ಕಿರ್ತಕ್ಕಂಥ ರಿಲಿಕ್ಸ್ ಅಂದ್ರೆ ಏನು ಸಾಮಾನುಗಳು ಅಂತ ಅವರಲ್ಲಿ ಅಲ್ಲಿ ವಾಸ ಇದ್ರು ಅನ್ನೋಂತ ಪ್ರೂವ್ ಅನ್ನ ಇದ್ ಮಾಡಿದೀವಿ ಮೋಸ್ಟ್ ಆಫ್ ದಿಸ್ ಸೈಟ್ಸ್ ಹ್ಯಾವ್ ಬೀನ್ ಡಿಸ್ಕವರ್ಡ್ ಅಲಾಂಗ್ ದ ಬ್ಯಾಂಕ್ಸ್ ಆಫ್ ರಿವರ್ಸ್ ಅಂಡ್ ಲೇಕ್ಸ್ ಎಲ್ಲಿ ಸಿಕ್ಕಿತ್ತು ನಮಗೆ ಅಂದ್ರೆ ನದಿಯ ತೀರಗಳಲ್ಲಿ ಸರೋವರಗಳ ಹತ್ರ ಅಲ್ಲಿ ಅವರ ವಸ್ತುಗಳು ನಮಗೆ ಸಿಕ್ತು ಫರ್ದರ್ ಮೋರ್ ಸಿನ್ಸ್ ಸ್ಟೋನ್ ಟೂಲ್ಸ್ ವರ್ ಎಸೆನ್ಷಿಯಲ್ ಫಾರ್ ದ ಸರ್ವೈವಲ್ ಆಫ್ ದ ಪೀಪಲ್ ಆಫ್ ದಟ್ ಏಜ್ ದೇ ಚೂಸ್ ಏರಿಯಾಸ್ ಅಬಂಡೆಂಟ್ ವಿತ್ ಸ್ಟೋನ್ ವಿಚ್ ಕುಡ್ ಫುಲ್ಫಿಲ್ ದೇರ್ ನೀಡ್ಸ್ ಏರಿಯಾಸ್ ವೇರ್ ಪೀಪಲ್ ಯೂಸ್ಡ್ ಸ್ಟೋನ್ ಟು ಕ್ರಿಯೇಟ್ ವೇರಿಯಸ್ ಟೂಲ್ಸ್ ಹ್ಯಾವ್ ಬಿನ್ ಥಾಟ್ ಟು ಬಿ ದ ಫಸ್ಟ್ ಇಂಡಸ್ಟ್ರಿಯಲ್ ಸೈಟ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್ ಅವರು ಹೇಗೆ ಆ ಕಲ್ಲಿನ ಆಯುಧಗಳನ್ನು ಮಾಡ್ತಿದ್ರು ಅವ್ರು ಎಷ್ಟೊಂದು ಐಡಿಯಾಗಳನ್ನ ಓಡಿಸ್ತಿದ್ರಲ್ವಾ ಅವಾಗಿಂದ ಅವ್ರಿಗೆ ಏನ್ ಗೊತ್ತಾಗುತ್ತೆ ಅವ್ರು ಎಲ್ಲಿ ಕಲ್ಲುಗಳು ಜಾಸ್ತಿ ಇರುತ್ತೋ ಆ ಜಾಗಗಳಲ್ಲಿ ಇದ್ಬಿಟ್ಟು ಮಾಡ್ತಾ ಇದ್ರು ಹೌ ಡು ವಿ ಗೆಟ್ ಟು ನೋ ಅಬೌಟ್ ಸಚ್ ಇಂಡಸ್ಟ್ರಿಯಲ್ ಸೈಟ್ಸ್ ಯೂಶಲಿ ವಿ ಗೆಟ್ ದ ಟು ಸಿ ಸ್ಟೋನ್ ಟೂಲ್ಸ್ ಅಕಾರ್ಡಿಂಗ್ ಟು ರಾಕಿ ಏರಿಯಾಸ್ ರಾಕಿ ಏರಿಯಾಸ್ ಅಂದ್ರೆ ಕಲ್ಲು ಬಂಡೆಗಳ ಏರಿಯಾದಲ್ಲಿ ಜಾಸ್ತಿ ಈ ಟೂಲ್ಸ್ಗಳು ಮಾಡ್ತಿದ್ರು ಅವರು ಪೀಪಲ್ ಮೈಟ್ ಹ್ಯಾವ್ ರಿಜೆಕ್ಟೆಡ್ ಸಮ್ ರಾಕ್ಸ್ ಆಸ್ ಅನ್ಸೂಟಬಲ್ ಫಾರ್ ದೇರ್ ಟೂಲ್ಸ್ ಹಾಗೆ ಕೆಲವು ಪೀಪಲ್ಸ್ ಏನ್ ಮಾಡಿದ್ರು ಅಂದ್ರೆ ಕೆಲವೊಂದು ಕಲ್ಲುಗಳನ್ನು ರಿಜೆಕ್ಟ್ ಮಾಡಿದ್ರು ಟೂಲ್ಸ್ ಮಾಡಕ್ ಸರಿ ಹೋಗ್ತಿರ್ಲಿಲ್ಲ ಅವು ಹಿಪ್ಸ್ ಆಫ್ ಬ್ರೋಕನ್ ರಾಕ್ಸ್ ಆರ್ ಸ್ಟೋನ್ ಚಿಪ್ಸ್ ಒಪ್ಟೇನ್ ಡ್ಯೂರಿಂಗ್ ದ ಕ್ರಿಯೇಷನ್ ಆಫ್ ಇಂಪ್ಲಿಮೆಂಟ್ ಅಬಾಂಡ್ ಇನ್ ಸಚ್ ಏರಿಯಾ ಅಲ್ಲಿ ಹಿಪ್ಸ್ ಮತ್ತೆ ಬ್ರೋಕನ್ ಮುರಿದಿರುವಂತ ಕಲ್ಲುಗಳು ಹಾಗೆ ಸ್ಟೋನ್ಗಳು ಚಕ್ಕಳ ಚಕ್ಕಳ ಚಿಪ್ಸ್ ತರ ಇದ್ದಿರತ್ತಲ್ಲ ಆ ತರದ್ದೆಲ್ಲ ಯೂಸ್ ಮಾಡ್ಕೋತಾ ಇದ್ರು ಅವರು ಇಟ್ ಈಸ್ ಪಾಸಿಬಲ್ ದಟ್ ಪೀಪಲ್ ಲಿವ್ಡ್ ಫಾರ್ ಎ ಲಾಂಗ್ ಟೈಮ್ ಇನ್ ದಿಸ್ ಪ್ಲೇಸಸ್ ಅಲ್ಲಿ ಏನ ಪಾಸಿಬಲ್ ಇದೆ ಏನು ಬಹಳ ಜನ ಪೀಪಲ್ಸ್ ಏನ್ ಮಾಡಿದ್ರು ಬಹಳ ದಿವಸಗಳ ಕಾಲ ಅಲ್ಲಿ ವಾಸ ಮಾಡಿದ್ರು ಅನ್ನೋದಕ್ಕೆ ದೀಸ್ ಸೈಟ್ಸ್ ಆರ್ ಕಾಲ್ಡ್ ರೆಸಿಡೆಂಟಿಯಲ್ ಅಂಡ್ ಇಂಡಸ್ಟ್ರಿಯಲ್ ಸೈಟ್ ಇದಕ್ಕೆ ನಾವು ರೆಸಿಡೆಂಟಿಯಲ್ ಮತ್ತು ಇಂಡಸ್ಟ್ರಿಯಲ್ ಸೈಟ್ಸ್ ಅಂತ ಕಡ ಕರಿತೀವಿ ನಾಲೆಡ್ಜ್ ಆಫ್ ಫೈರ್ ಸೈನ್ಸ್ ಆಫ್ ಆಶಸ್ ಹ್ಯಾವ್ ಬೀನ್ ಒಪ್ಟೈನ್ಡ್ ಇನ್ ದ ಕೇವ್ಸ್ ಆಫ್ ಕುರ್ನಾಲ್ ದೇ ರಿವೀಲ್ ದ ನಾಲೆಡ್ಜ್ and the use of fire by the people of the stone age probably fire was used for various purposes to cook food for light and for frighten animals illi boodi adu sittu illi caves andre guhegalalli kurnal ಗುಹೆಗಳಲ್ಲಿ ಆಶಸ್ ಆಶಸ್ ಅಂದ್ರೆ ಏನು ಸೈನ್ಸ್ ಆಫ್ ಆಶಸ್ ಅಲ್ಲಿ 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 ಬೂದಿ ಇರೋದು ಅಂದ್ರೆ ಬೆಂಕಿ ಮಾಡಿ ಬಿಟ್ಟೋಗಿರ್ತಾರಲ್ಲ ಅಲ್ಲಿ ಬೂದಿ ಬೂದಿ ಇರುತ್ತಲ್ಲ ಆತರ ಸಣ್ಣ ಸಣ್ಣ ಕಟ್ಟಿಗೆ ಪೀಸು ಬೂದಿ ಎಲ್ಲ ಸಿಕ್ತು ಆದ್ರಿಂದ ಗೊತ್ತಾಯ್ತು ಅವ್ರಿಗೆ ಹೇಗೆ ಬೆಂಕಿಯನ್ನ ಯೂಸ್ ಮಾಡಬೇಕು ಅನ್ನೋದು ಸ್ಟೋನ್ ಏಜ್ ಪೀಪಲ್ಗೆ ಗೊತ್ತಾಗಿತ್ತು ಅಂತ ಇದರಿಂದ ಈ ಕುರುವಿಯಿಂದ ಅವರಿಗೆ ಗೊತ್ತಾಯ್ತು ಪ್ರಾಬಬ್ಲಿ ಫೈರ್ ವಾಸ್ ಯೂಸ್ಡ್ ಬೈ ಪ್ರಾಬಬ್ಲಿ ಫೈರ್ ಅನ್ನ ಏನಕ್ಕೆ ಯೂಸ್ ಮಾಡ್ತಿದ್ರು ಅಂದ್ರೆ ಎದಕ್ಕೆ ಆಹಾರವನ್ನು ಬೇಯಿಸ್ಲಿಕ್ಕಿರ್ಬೋದು ಅಥವಾ ಹಿಂದೆ ಈಗ ಇದ್ದಂಗೆ ಲೈಟು ಬ್ಯಾಟ್ರಿ ಏನೂ ಇರಲಿಲ್ಲ ಹೌದು ತಾನೆ ಏನಾದ್ರೂ ಬೇಕು ಅಂದ್ರೆ ಬೆಂಕಿ ಹಚ್ಕೊಂಡು ಬೆಳಕು ಮಾಡಿಕೊಂಡು ಓಡಾಡಬೇಕಿತ್ತು ಹಾಗೆ ಕಾಡುಗಳಲ್ಲಿ ವಾಸ ಮಾಡ್ತಿದ್ರಲ್ಲ ಅವರು ಆಗ ಬೇರೆ ಬೇರೆ ದೊಡ್ಡ ದೊಡ್ಡ ಪ್ರಾಣಿಗಳು ಬಂದ್ರೆ ಅವನ್ನ ಅಲ್ಲಿ ಬೆಳಕಿತ್ತು ಅಂದ್ರೆ ಎದುರ್ಕೊಂಡು ಅವು ಬರ್ತಾ ಇರಲಿಲ್ಲ ಹಂಗಾಗಿ ಆ ಬೆಳಕು ಮಾಡ್ಲಿಕ್ಕಾಗಿ ಬೆಂಕಿಯನ್ನ ಅವರು ಯೂಸ್ ಮಾಡ್ಕೋತಾ ಇದ್ರು ನೆಕ್ಸ್ಟ್ ಕಮ್ ಟು ಡ್ರಾಯಿಂಗ್ಸ್ ಫೌಂಡ್ ಇನ್ ಕೇವ್ಸ್ ವಿ ಗೆಟ್ ಟು ಸಿ ಸಮ್ ಡ್ರಾಯಿಂಗ್ಸ್ ಇನ್ ಮೆನಿ ಕೇವ್ಸ್ ಇನ್ ವಿಚ್ ಪೀಪಲ್ ಲಿವ್ಡ್ ಇನ್ ದ ಸ್ಟೋನ್ ಏಜ್ Even today we can see these drawings done on the walls of the caves and rocks. Such cave drawings can be seen in Madhya Pradesh, Uttar Pradesh and Karnataka. They are beautiful drawings of wild animals and hunting. In the Stone Age people ಕೂಡನು ಅವರು ಕೂಡ ಚಿತ್ರವನ್ನ ರಚನೆ ಮಾಡ್ತಿದ್ರು ಅನ್ನಕ್ಕೆ ಒಂದು ಕುರುಹುಗಳು ಸಿಕ್ಕಿದೆ ಎಷ್ಟೋ ಗುಹೆಗಳಲ್ಲಿ ಗೋಡೆಗಳ ಮೇಲೆ ಪೇಂಟಿಂಗ್ ಇದು ಏನ್ ಮಾಡಿದ್ದಾರೆ ಡ್ರಾ ಮಾಡಿದ್ದಾರೆ ಚಿತ್ರಗಳನ್ನ ಕೇವ್ಗಳಲ್ಲಿ ಡ್ರಾ ಮಾಡಿದ್ದಾರೆ ನಮಗೆ ಮಧ್ಯಪ್ರದೇಶ ಉತ್ತರ ಪ್ರದೇಶ ಮತ್ತು ಕರ್ನಾಟಕದಲ್ಲಿ ಈ ಡ್ರಾಯಿಂಗ್ ಗಳನ್ನ ನಾವು ನೋಡಬಹುದು ಆಮೇಲೆ ಅವರು ಪ್ರಾಣಿಗಳ ಚಿತ್ರಗಳನ್ನ ಹಾಗೂ ಬೇಟೆ ಆಡ್ತಿರೋ ಚಿತ್ರಗಳನ್ನ ತುಂಬಾ ಬ್ಯೂಟಿಫುಲ್ ಆಗಿ ಡ್ರಾ ಮಾಡಿದ್ದಾರೆ ದ ಚೇಂಜಿಂಗ್ ಎನ್ವೈರನ್ಮೆಂಟ್ ಇಟ್ ಇಸ್ ಬಿಲೀವ್ ದಟ್
12,000 years ago, a major change took place in the Earth's environment. The Earth's temperature began to gradually increase. This led to the development of grasslands of many places. Birds and animals began to multiply in unprecedented numbers. Animals like deer, elk, goats, sheep, and other prospered in this grassland. ಇಲ್ಲೇನಾಯ್ತಂದ್ರೆ 12,000 ವರ್ಷಗಳ ಕೆಳಗೆ ಲಾಟ್ ಆಫ್ ಚೇಂಜಸ್ ಆಯ್ತು. ಎಲ್ಲಿ? ಭೂಮಿಯ ಪರಿಸರದಲ್ಲಿ. ಅರ್ಥಿನ್ ಟೆಂಪರೇಚರ್ ಏನಾಯ್ತು? ಬಿಗೇನ್ ಟು ಗ್ರಾಜುಲಿ ಇನ್ಕ್ರೀಸ್. ಭೂಮಿಯ ತಾಪಮಾನ ಏನಾಯ್ತು? ಇನ್ಕ್ರೀಸ್ ಆಗ್ತಾ ಹೋಯ್ತು, ಜಾಸ್ತಿ ಆಗ್ತಾ ಹೋಯ್ತು. ದಿಸ್ ಲೀಡ್ ಟು ಡೆವಲಪ್ಮೆಂಟ್ ಆಫ್ ಗ್ರಾಸ್ ಲ್ಯಾಂಡ್. ಈ ಭೂಮಿಯ ತಾಪ ಜಾಸ್ತಿ ಆಗ್ತಾ ಹೋದಂಗೆ ಏನಾಯ್ತು? ಇಲ್ಲಿಗೆ ಡೆವಲಪ್ಮೆಂಟ್ ಯಾವ್ದ್ರಲ್ಲಿ? ಗ್ರಾಸ್ ಲ್ಯಾಂಡ್ ಇನ್ ಮೆನಿ ಪ್ಲೇಸಸ್. ಎಷ್ಟೋ ಹುಲ್ಲುಗಾವಲು ಪ್ರದೇಶಗಳು ಇಂಪ್ರೂವ್ ಆಗ್ತಾ ಹೋಯ್ತು. ಪಕ್ಷಿಗಳು ಮತ್ತೆ ಪ್ರಾಣಿಗಳು ಕೂಡ ಮಲ್ಟಿಪಲ್ಲಿ ಪ್ರೆಸಿಡೆಂಟ್ ನಂಬರ್ಸ್ ಅಂದ್ರೆ ಏನು? ಮಲ್ಟಿಪಲಿ ಅನ್ಪ್ರೆಸಿಡೆಂಟ್ ನಂಬರ್ಸ್ ಅಂದ್ರೆ ಏನು? ಹೆಚ್ಚಿಗೆ ಆಗ್ತಾ ಹೋದ್ವು. ಆದ್ರೂ ಮರಿ ಹಾಗೆ ನಂಬರ್ಸ್ ಹೆಚ್ಚಿಗೆ ಆಗ್ತಾ ಹೋಯ್ತು. ಅನಿಮಲ್ಸ್ ಲೈಕ್ ಡೀರ್, ಎಲೆಕ್ಸ್, ಗೋಡ್ಸ್, ಶೀಪ್ಸ್ ಅಂಡ್ ಅದರ ಪ್ರಪೋಸ್ಡ್ ಇನ್ ದಿಸ್ ಗ್ರಾಸ್ ಲ್ಯಾಂಡ್. ಇಲ್ಲಿ ಇವೆಲ್ಲ ಪ್ರಾಣಿಗಳು ವಾಸವಾಗಿ ಇದ್ವು. ಹ್ಯೂಮನ್ಸ್ ಹೂ ಹ್ಯಾಡ್ ಬೀನ್ ಹಂಟಿಂಗ್ ಅನಿಮಲ್ಸ್ ಬಿಗ್ಯಾನ್ ಟು ಅಬ್ಸರ್ವ್ ದೇರ್ ನೇಚರ್. ಮಾನವ ಯಾರು ಪ್ರಾಣಿಗಳನ್ನ ಬೇಟೆ ಆಡ್ತಾ ಇದ್ರು, ಅವರು ಕೂಡ ಅಬ್ಸರ್ವ್ ಮಾಡಲಿಕ್ಕೆ ನೇಚರ್ ಅನ್ನ ಸ್ಟಾರ್ಟ್ ಮಾಡಿದ್ರು. ಫುಡ್ ಹ್ಯಾಬಿಟ್ಸ್ ಅಂಡ್ ದೇ ದ ವೇ ದೀಸ್ ಅನಿಮಲ್ಸ್ ಮಲ್ಟಿಪಲ್ಡ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಈ ರೀತಿಯಾಗಿ ಅವು ಅನಿಮಲ್ಸ್ ಮಲ್ಟಿಪಲ್ ಆಗ್ತಾ ಹೋಯ್ತು. ದೇ ಕ್ಯಾಪ್ಚರ್ಡ್ ಸಮ್ ಆಫ್ ದೀಸ್ ಅನಿಮಲ್ಸ್ ಅಂಡ್ ಬ್ರಾಟ್ ದೇಮ್ ಅಪ್. ಅದರಲ್ಲಿ ಕೆಲವೊಂದು ಈ ಮಾನವರು ಏನ್ ಮಾಡಿದ್ರು? ಕ್ಯಾಪ್ಚರ್ ಮಾಡ್ಕೊಂಡ್ರು. ಕೆಲವೊಂದು ಅನಿಮಲ್ಗಳನ್ನ ಬೇಟೆಯಾಡಿ ತಗೊಂಬಂದ್ರು. ಲೈಕ್ ದಿಸ್ ಅನಿಮಲ್ ಹಸ್ಬೆಂಡರಿ ಅಂಡ್ ಡೈರಿ ಸ್ಟಾರ್ಟೆಡ್. ಅದನ್ನ ಸಾಕಕ್ ಕೂಡ ಸ್ಟಾರ್ಟ್ ಮಾಡಿದ್ರು. ಇದರಿಂದ ಅನಿಮಲ್ ಹಸ್ಬೆಂಡರಿ ಮತ್ತು ಡೈರಿ ಸ್ಟಾರ್ಟ್ ಆಯ್ತು. ಹ್ಯೂಮನ್ಸ್ ಆಡ್ ಬೈ ನೌ ಲರ್ನ್ ಟು ಕ್ಯಾಚ್ ಫಿಶ್ ಇನ್ ಸ್ಟ್ರೀಮ್ಸ್ ಅಂಡ್ ಲೇಕ್ಸ್. ಹಾಗೆ ಈ ಮುಂದೆ ಹೋಗ್ತಾ ಏನ್ ಮಾಡಿದ್ರು? ಫಿಶ್ ಗಳನ್ನ ಕ್ಯಾಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಹ್ಯೂಮನ್ ಬೀಯಿಂಗ್ಸ್ ನೋಟಿಸ್ಡ್ ಇನ್ ದ ಮೀನ್ ಟೈಮ್ ದಟ್ ಸಮ್ ಗ್ರಾಸ್ ಬಿಯರಿಂಗ್ ಗ್ರೇನ್ಸ್ ಹ್ಯಾಡ್ ಗ್ರೋನ್ ನ್ಯಾಚುರಲಿ. ನೋಟಿಸ್ ಮಾಡಿದ್ರು ಏನು? ಎಷ್ಟೋ ಗ್ರಾಸ್ ಗ್ರೇನ್ಸ್ ನ್ಯಾಚುರಲ್ ಆಗಿ ಬೆಳೆಯುತ್ತೆ ಅನ್ನೋದು. ದೇ ಲರ್ನ್ ಟು ಯೂಸ್ them as a food. ಹಾಗೆ ಅವರು ಅದನ್ನ ಆಹಾರವಾಗಿ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ದ ಗ್ರೇನ್ಸ್ ಅಂಡ್ ಸಿರಸ್ ಲೈಕ್ ರೈಸ್, ವೀಟ್ ಅಂಡ್ ಬಾರ್ಲಿ ಓಪ್ಟೇನ್ ಫ್ರಮ್ ಸಚ್ ಪ್ಲಾಂಟ್ಸ್. ರೈಸ್, ವೀಟ್, ಬಾರ್ಲಿ ಓಪ್ಟೇನ್ ಆಯ್ತಲ್ಲ, ಅವನ್ನೆಲ್ಲ ಅವರು ಆಹಾರಕ್ಕಾಗಿ ಯೂಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಗ್ರಾಜುಲಿ ದೇ ಲರ್ನ್ ಟು ಗ್ರೋ ದೆಮ್ ಟೂ. ಹಾಗೆ ಅವರು ಗ್ರಾಜುಲಿ ಅವನ್ನ ಮತ್ತೆ ಕಾಳುಗಳನ್ನ ಬಿತ್ತು ಬಿಟ್ಟು ಬೆಳಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಲೆಟ್ ಅಸ್ ಸ್ಟಾಪ್ ಹಿಯರ್ ದ ಲೆಸನ್. ಓಕೆ ಚಿಲ್ಡ್ರನ್, ಥ್ಯಾಂಕ್ ಯು.